ದಕ್ಷಿಣ ಕಾಶಿಯಲ್ಲಿ ಶ್ರೀಕಂಠನ ದರ್ಶನಕ್ಕೆ ಸಿದ್ಧತೆಗಳು ನಡೆದಿದೆ. ನಂಜನಗೂಡಿನಲ್ಲಿ ಅರ್ಚಕರು ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗುತ್ತಿದೆ. ತಾಲೂಕು ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ಆರೋಗ್ಯ ತಪಾಸಣೆ ನಡೆಯುತ್ತಿದೆ. ದಾಸೋಹ ಭವನದ ಸಿಬ್ಬಂದಿ ಸೇರಿದಂತೆ 200 ಮಂದಿಯನ್ನ ತಪಾಸಣೆಗೊಳಪಡಿಸಲಾಗುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ತಾಲೂಕು ಆಡಳಿತ ಮಂಡಳಿ ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಗೆ ಮುಂದಾಗಿದೆ. ಕಳೆದ 2 ತಿಂಗಳಿನಿಂದ ನಂಜನಗೂಡು ದೇಗುಲ ಬಂದ್ ಆಗಿತ್ತು. ಹಾಗಾಗಿ ಸೋಮವಾರದಿಂದ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಿರೋ ಹಿನ್ನೆಲೆ ದೇವರ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಸೋ ಹಾಗಾಗಿ ಅಲ್ಲಿರುವಂತ ಸಿಬ್ಬಂದಿಗಳ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಗೆ ತಾಲೂಕು ಆರೋಗ್ಯಾಧಿಕಾರಿ ಮುಂದಾಗಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ಒಂದು ಆರೋಗ್ಯ ತಪಾಸಣೆ ನಡೆಯುತ್ತಿದೆ. ದಾಸೋಹ ಭವನದ ಸಿಬ್ಬಂದಿ ಸೇರಿದಂತೆ ಒಟ್ಟಾರೆಯಾಗಿ 200 ಮಂದಿಯನ್ನ ತಪಾಸಣೆಗೊಳಪಡಿಸಲಾಗುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ತಾಲೂಕು ಆಡಳಿತ ಆರೋಗ್ಯ ತಪಾಸಣೆ ಮಾಡಿಸುವಂತ ಕ್ರಮವನ್ನ ಕೈಗೊಂಡಿದೆ. ಕಳೆದ 2 ತಿಂಗಳಿನಿಂದ ನಂಜನಗೂಡು ದೇಗುಲ ಬಂದಾಗಿತ್ತು. ಮತ್ತೊಂದು ಕಡೆ ನಂಜನಗೂಡಿನಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಇದ್ದಂತದ್ದನ್ನ ನಾವು ನೋಡಬಹುದಾಗಿದೆ. ಬಟ್ ಈಗ ಅಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಈಗ ಹುಷಾರಾಗಿದ್ದಾರೆ. ಕೊರೋನಾದಿಂದಾಗಿ ಚೇತರಿಕೆಯನ್ನ ಕಂಡು ಡಿಸ್ಚಾರ್ಜ್ ಆಗಿರುವಂತದ್ದನ್ನ ಕೂಡ ನಾವು ನೋಡಬಹುದು. ಆದರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರ್ವಜನಿಕರು ಆಗಮಿಸುವಂತ ಒಂದು ಸಾಧ್ಯತೆಗಳು ಇರುವುದರಿಂದ ಸೋಂಕು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಮೊದಲನೆಯದಾಗಿ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸುವಂತ ಒಂದು ಕೆಲಸ ನಡೆಯುತ್ತಾ ಇದೆ. ತಾಲೂಕು ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯನ್ನು ಅರ್ಚಕರು ಮತ್ತು ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲಿಗೆ ಅರ್ಚಕರು ಮತ್ತು ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ ಅಂತ ಇದನ್ನು ಸೇರಿಸಿದಂತೆ ಏನೆಲ್ಲ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ? ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳಲ್ಲಿ ನಡೀತಿದೆ ಸುರೇಶ್? ಲಿಖಿತ, ಖಂಡಿತವಾಗ್ಲು. ಅಂದ್ರೆ ಈಗ ನಂಜನಗೂಡು ಈಗಾಗಲೇ ಮೊದಲೇ ಕರೋನಾ ಹಾಟ್ಸ್ಪಾಟ್ ಅಂತೇಳಿ ಗುರುತಿಸಿಕೊಂಡಿತ್ತು. ಅಲ್ಲಿನ ಜುಬ್ಲಿಯಂಟ್ ಪ್ರಕರಣ ಇಡೀ ರಾಜ್ಯಕ್ಕೆ ದೊಡ್ಡ ತಲೆನೋವನ್ನ ಉಂಟು ಮಾಡಿತ್ತು. ಸದ್ಯ ಈಗಾಗಲೇ ಎಲ್ಲವೂ ಕೂಡ ಶಾಂತವಾಗಿದೆ. ಅಲ್ಲಿನ ಜುಬ್ಲಿಯಂಟ್ ಕಂಪನಿ ಕೂಡ ಪ್ರಾರಂಭ ಆಗೋದಕ್ಕೆ ಸಿದ್ಧತೆ ಆಗ್ತಿದೆ. ಈ ನಡುವೆ ನಂಜನಗೂಡಿನ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಆಗಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನವನ್ನ ತೆರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ತಾಲೂಕು ಆಡಳಿತ ಮಾಡ್ಕೊತಾ ಇದೆ. ಅದರ ಮೊದಲ ಭಾಗವಾಗಿ ಈಗಾಗಲೇ ದೇವಸ್ಥಾನದಲ್ಲಿ 200 ಹೆಚ್ಚು ಮಂದಿ ಇದ್ದಾರೆ. ಅರ್ಚಕರು ಸೇರಿದಂತೆ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಮೊದಲು ಇವರಿಗೆ ಸ್ಯಾನಿಟೈಸ್ ಆಗ್ಬೇಕು, ಆರೋಗ್ಯ ತಪಾಸಣೆ ಆಗ್ಬೇಕು. ಯಾಕಂದ್ರೆ ಇವರು ಕ್ಲೋಸ್ ಆಗಿ ಅಂದ್ರೆ ಭಕ್ತರ ಜೊತೆ ಮಂಗಳಾರತಿ ಕೊಡುವಂತದ್ದಾಗಿರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ಇವರ ಜೊತೆಯಲ್ಲಿ ಇರುವಂತದ್ದು. ಜೊತೆಗೆ ಕ್ಯೂ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಸಾಕಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಹಾಗಾಗಿ ಮೊದಲಿಗೆ ಇವರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡ್ಬೇಕು. ಹೆಚ್ಚಿನ ಜ್ವರ ಏನಿದೆ ಮತ್ತೆ ಯಾವ ರೀತಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು, ಈ ರೀತಿಯಾದಂತ ಒಂದು ಸಿದ್ಧತೆಗಳನ್ನ ಮಾಡ್ಕೊತಾ ಇದಾರೆ. ತುಂಬಾ ಏನಾದ್ರು ಟೆಂಪರೇಚರ್ ಜಾಸ್ತಿ ಇತ್ತು ಅಂತಂದ್ರೆ ಅವ್ರಿಗೆ ಈಗಾಗಲೇ ಮನೆಯಲ್ಲಿ ಇದ್ದು ಅವ್ರಿಗೆ ಆರೋಗ್ಯವನ್ನ ತಪಾಸಣೆ ಮಾಡಿಸ್ಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೂ ಕೂಡ ಸೂಚನೆಯನ್ನ ಕೊಡ್ತಿರುವಂತದ್ದು. ಅದರ ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು ಅರ್ಚಕರೇನಿದ್ದಾರೆ ಈ ರೀತಿಯಾದಂತ ನಿಯಮವನ್ನ ಪಾಲಿಸಬೇಕು ಅಂತೇಳಿ ತಾಲೂಕು ಆಡಳಿತ ಸೂಚನೆಯನ್ನ ಕೊಡ್ತಾ ಇದೆ. ಸ್ವತಃ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಸಂಪೂರ್ಣವಾದಂತ ಒಂದು ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿರುವಂತದ್ದು. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಈ ತಪಾಸಣೆ ಮುಗಿದ ಬಳಿಕ ನಾಳೆ ನಂಜನಗೂಡು ದೇಗುಲದ ಒಂದು ಶುಚಿ ಕಾರ್ಯವು ಕೂಡ ಆಗುವಂತದ್ದು. ಸಂಪೂರ್ಣವಾಗಿ ದೇಗುಲದ ಒಂದು ಎಲ್ಲಾ ಒಂದು ಶುಚಿ ಕಾರ್ಯವನ್ನ ಮಾಡಿ ಸ್ಯಾನಿಟೈಸ್ ಅನ್ನು ಕೂಡ ಈಗಾಗಲೇ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೋತಾ ಇರುವಂತದ್ದು. ಹಾಗಾಗಿ ನಂತರ ಅಂದ್ರೆ ನಾಳೆ ಸ್ಯಾನಿಟೈಸ್ ಆಗಿ ಕ್ಲೀನ್ ಆದರೆ ಸೋಮವಾರ ಎಂದಿನಂತೆ ಎಲ್ಲಾ ದೇಗುಲಗಳಂತೆ ನಂಜನಗೂಡಿನ ಶ್ರೀಕಂಠೇಶ್ವರನ ದರ್ಶನಕ್ಕೂ ಕೂಡ ಅನುವು ಮಾಡಿಕೊಡಲಾಗುತ್ತೆ. ಜೊತೆಗೆ ದೇವಸ್ಥಾನಗಳು ಕೂಡ ತೆರೆಯುವಂತದ್ದು. ಲಿಖಿತ. ಓಕೆ ಸುರೇಶ್, ಅದರ ಜೊತೆಗೆ ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಜನರನ್ನ ನಿಯಂತ್ರಣ ಮಾಡುವಂತದ್ದಾಗಿರಬಹುದು, ಸೊ ಯಾವ ರೀತಿಯಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಿದೆ ಅಂತ? ಲಿಖಿತ, ಸದ್ಯಕ್ಕೆ ಈಗಾಗಲೇ ಆರೋಗ್ಯ ತಪಾಸಣೆ ಒಂದು ಭಾಗ ಆಯ್ತು. ಈಗ ದೇವಸ್ಥಾನದ ಒಂದು ಶುಚಿ ಕಾರ್ಯ ಎರಡನೇ ಭಾಗ. ನಂತರದಲ್ಲಿ ಮಾರ್ಕಿಂಗ್ ಮಾಡುವಂತದ್ದು, ಅಂದ್ರೆ ಭಕ್ತರು ಯಾರೇ ಬಂದ್ರೂ ಕೂಡ ಮಾರ್ಕಿಂಗ್ ನಲ್ಲಿ ನಿಂತ್ಕೊಂಡು ಮುಂದೆ ಸಾಗುವಂತದ್ದು. ಜೊತೆಗೆ 10 ವರ್ಷದ ಒಳಗೆ ಏನಿರ್ತಾರೆ ಮಕ್ಕಳು, ಅವರು ಯಾರು ಕೂಡ ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಸಭೆಯಲ್ಲಿ ಇಟ್ಟು ಈಗಾಗಲೇ ಮಾತುಕತೆಯನ್ನು ಕೂಡ ಆರ್ತಿರುವಂತದ್ದು. ಜೊತೆಗೆ 60 ವರ್ಷ ಮೇಲ್ಪಟ್ಟ ಯಾರಾದ್ರೂ ಕೂಡ ಅಲ್ಲಿನ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಭಕ್ತರಾಗಿರ್ಬೋದು, ಯಾರೇ ಬಂದ್ರು ಕೂಡ ಅವ್ರಿಗೆ ದರ್ಶನದ ವ್ಯವಸ್ಥೆ ಬೇಡ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಸಭೆಯಲ್ಲಿ ಕೇಳಿ ಬರ್ತಾ ಇದೆ.
ಆಗುತ್ತೆ. ಸದ್ಯಕ್ಕೆ ಸಭೆಯನ್ನು ಕೂಡ ಈಗಾಗಲೇ ಮಾಡುವಂತ ಚಾನ್ಸಸ್ ಕೂಡ ಈಗಾಗಲೇ ಇರುವಂತದ್ದು. ಇವತ್ತಿನ ಆರೋಗ್ಯ ತಪಾಸಣೆ ಬಳಿಕ ಸಭೆಯನ್ನು ಕೂಡ ಮಾಡ್ತಾರೆ. ಮುಜರಾಯಿ ಇಲಾಖೆ ತಹಸೀಲ್ದಾರ್ ಮತ್ತೆ ಅಲ್ಲಿನ ಇಒ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡುವಂತದ್ದು. ನಂತರದಲ್ಲಿ ಆ ದರ್ಶನದ ವ್ಯವಸ್ಥೆ ಯಾವ ರೀತಿಯಾಗಿ ಕಲ್ಪಿಸಬೇಕು ಅಂತೇಳಿ ಚಿಂತನೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಲಿಖಿತ ಧನ್ಯವಾದ ಸುರೇಶ್ ಮಾಹಿತಿಗಾಗಿ.